ಹಲೋ ಹಲೋ ಸರ್ ಅವರವರೇ ನಾನು ಒಬ್ಬ ರೈತ ನಾನು ಒಬ್ಬ ರೈತ ಪಾಶವಾಯು ಪೀಡಿತ ನನಗೆ ಐವತ್ನಾಲ್ಕನೇ ವಯಸ್ಸು ಇದ್ದಾಗ ನನಗೆ ಸ್ಟ್ರೋಕ್ ಆಗಿದೆ ಆಮೇಲೆ ನಿಮ್ಮ ವಿಚಾರಧಾರಿಗಳು ನನಗೆ ಭಾಳ ನನ್ನ ತಂದೆಯ ಗತಿಸಿದ ನನ್ನ ತಂದೆಯ ನೆನಪನ್ನು ತರುತ್ತಿದೆ ಅಂದರೆ ಅವರು ಸಹ ಈ ಮಹಾಭಾರತ ನಡೆದದ್ದು ಯಾಕೆ ಅಂತ ಹೇಳಿದರು ಮಹಾಭಾರತ ನಡೆದದ್ದು ಪಗಡೆ ಆಟದಿಂದ ಹಾಗಾಗಿ ಈ ಜ್ಯೂಝು ಅನ್ನೋದೈತಲ್ಲ ಈ ಜೂಜನ್ನ ನಮ್ಮ ಮನೆಯಲ್ಲಿ ಯಾರೂ ಆಡಬಾರ್ದು ಅಂತ ಹೇಳಿದರು ಆಮೇಲೆ ಅಕ್ಕ ಹೆಣ್ಣನ್ನು ಹೆಣ್ಣಿಗೆ ಭಾಳ ಗೌರವ ಕೊಡಬೇಕು ಅಂತ ಹೇಳಿದರು ಹಾಗಾಗಿ ನಮ್ಮ ಅಕ್ಕ ತಂಗಿಯರನ್ನು ನಮಗೆ ನಾಲ್ಕು ಜನ ಅಕ್ಕ ಮುಂದೆ ಜನ ತಂಗಿ ಇದ್ರು ಸಹ ಅವರನ್ನು ಭಾಳ ಗೌರವದಿಂದ ನೋಡು ನೋ ನೋಡ್ಕೊಂಡು ಹೋಗಬೇಕು ಆಮೇಲೆ ಅವ್ರ ಅವರ ಅವರ ಕಣ್ಣಿನಿಂದ ಒಂದು ಹನಿ ನೀರು ಬಿದ್ದರು ಸೊಸೆಯರಾಗಲಿ ಹೆಣ್ಣು ಮಕ್ಕಳು ಯಾರೇ ಒಂದು ನೀರು ಒಂದು ಹನಿ ಕಣ್ಣೀರು ಹಾಕಿದರೆ ಅವರು ಮನೆಯಲ್ಲಿ ಲಕ್ಷ್ಮಿ ನಿಲ್ಲದಲ್ಲ ಅಂತ ಇದ್ದರು ಹಾಗಾಗಿ ನಾವು ನಮ್ಮ ತಂಗಿಯರನ್ನ ಭಾಳ ಪ್ರೀತಿಯಿಂದ ನೋಡ್ಕೊಂತ ಬಂದಿದ್ವಿ ಅವರು ಸಹ ನಮ್ಮನ್ನು ಭಾಳ ಪ್ರೀತಿಯಿಂದ ಪ್ರೀತಿಸ್ ಪ್ರೀತಿಸುತ್ತಿದ್ದಾರೆ ಯಾಕಂದ್ರೆ ನನ್ನ ನ್ಯಾಯಾಲಿಗೆ ಹಿಡಿತಿದ್ದೆ ಯಾಕಂದ್ರೆ ನನಗೆ ಪಾಶ್ವಾವಿಯೂ ಆಗಿರೋದ್ರಿಂದ ಬರಗಡೆ ಭಾಗ ನನಗೆ ಧನಿ ನನ್ನ ನ್ಯಾಯಕ್ಕೆ ಸರಿಯಾಗಿ ಹೊರಡೋದಿಲ್ಲ ಆಮೇಲೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಭಾಳ ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರನ್ನು ಕೇಳಿ ಅವ್ರು ಏನಕ್ಕೆ ಬೇಕು ಅಂತ ಕೇಳ್ತಾರೆ ಅದನ್ನೆಲ್ಲ ಕೊಡ್ಬೇಕು ನೀವು ಅಂತ ಹೇಳಿದರು ಅದೇ ರೀತಿ ನಾವು ನಮ್ಮ ತಂಗಿಯನ್ನು ಬಹಳಷ್ಟು ಪ್ರೀತಿ ಮಾಡಿ ಅದನ್ನೇ ಕೊಟ್ಟಿದ್ದೇವೆ ಆಮೇಲೆ ಆಮೇಲೆ ಈ ಮರಗಳಲ್ಲ ನಾನು ಮರಗಳನ್ನು ರೈತನಾಗಿದ್ದಕ್ಕೋಸ್ಕರ ನಾನು ಒಂದು ಎರಡು ಸಾವಿರ ಅಡಿಕೆಗೆ ಎರಡು ಸಾವಿರ ಅಡಿಕೆ ಸಸಿ ನಾಟಿ ಮಾಡಿ ಅವನ್ನ ಬೆಳೆಸಿ ಇವತ್ತು ನನಗೆ ಅವು ಇಪ್ಪತ್ತು ಲಕ್ಷವರೆಗೂ ಆದಾಯ ಕೊಡುವ ರೀತಿ ಹೊಂದಿದೆ ಆಮೇಲೆ ನಾನು ನೂರು ಗಿಡಗಳನ್ನು ನಾಟಿ ಮಾಡಿದೆ ನಾಟಿ ಮಾಡಿ ಅವು ಫಲ ಬಿಡ್ತಾ ಇದ್ದಾವೆ ನನಗೆ 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 ಎರಡು ಜನ ಗಂಡು ಮಕ್ಕಳಿದ್ದರು ಒಬ್ಬ ಒಬ್ಬನು ಈ ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟ್ವೇರ್ ಇಂಜಿನಿಯರು ಅಮೇರಿಕನ್ ಕಂಪ್ನಿ ಕಾರ್ಪೊರೇಷನ್ ಜೊತೆ ಕೆಲಸ ಮಾಡ್ತಿದ್ದಾನೆ ಇನ್ನೊಬ್ಬನು ಮೆಟ್ರೋ ಇಂಜಿನಿಯರು ಗುಜರಾತ್ನಲ್ಲಿದ್ದಾನೆ ಆಮೇಲೆ ಇನ್ನು ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ಪುಸ್ತಕಗಳು ಪ್ರೇಮಿ ನಾನು ನಾನು ಆರನೇ ಕ್ಲಾಸ್ನಾಗೆ ನಮ್ಮ ತಂದೆಯವರು ತರಿಸಿದ ಪುಸ್ತಕಗಳು ಗದಗಡ್ಡೆ ಪಡೆದು ಶಾರದಾ ಗದ್ಗಡ್ಡೆ ಪುಸ್ತಡ್ ಓದಿದ್ದ ಪುಸ್ತಕಗಳು ಎಮ್ ಕೆ ಅವರ ಪುಸ್ತಕಗಳು ಆಮೇಲೆ ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳು ಹೆಣ್ಣು ಮೂರಿ ಪುಸ್ತಕಗಳು ಇವನಲ್ಲ ನಾನು ನನ್ನ ವಯಸ್ಸಿನ ಹೆಣ್ಣು ಮೂರಿದು ಓದಿದೆ ಆವಾಗ ಎಮ್ ಕೆ ಅವರ ಗೆಜ್ಜೆ ಪೂಜೆ ಆಮೇಲೆ ಆರಂಭ ಪಟ್ಟಭಿ ಅವರ ನೆನಪು ಬರ್ತಾಯಿಲ್ಲ ಆ ಪುಸ್ತಕಗಳನ್ನೆಲ್ಲ ಓದ್ತಾ ನಾನು ಓದಿ ಯಾವತ್ತು ನನಗೆ ಒಂದು ದಿವಸ ನಾನು ಓದಿದಂಗೆ ಇದ್ದನ್ನು ನನಗೆ ನಿದ್ದೆ ಬರ್ತಿದ್ದಿಲ್ಲ ನಾನು ಗದ್ದೆಗೆ ಹೋದ್ರೂ ಸಹ ನಾ ಲಾಟಿನ ಬೆಳಕಿನಾಗೆ ನಾನು ಓದ್ತಾ ಇದ್ದೆ ಪುಸ್ತಕಗಳು ಒಂದು ಹಾಳಿನ ಒಂದು ಪೇಜಾರ ಓದಿದರೆ ಮಾತ್ರ ನನಗೆ ನಿದ್ದೆ ಬರೋದು ಅಭ್ಯಾಸ ಇವತ್ತೇನಾಗಿದೆ ಅದೇ ನಾನು ಮೈ ಮೈಗೂಡಿಸಿಕೊಂಡಿದ್ದೇನೆ ಆಮೇಲೆ ನಿಮ್ಮ ವಿಚಾರಧಾರೆ ನಮ್ಮ ತಂದೆಯವರ ಗತಿಸಿದ ತಂದೆಯವರ ನೆನಪನ್ನು ತರ್ತಾ ಇದೆ ನನಗೆ ನಿಮ್ಮ ವಿಚಾರಧಾರಿ ಸಹ ನಮ್ಮ ತಂದೆಯವರ ವಿಚಾರಧಾರಿ ತರನೇ ಇದೆ ಹಾಗಾಗಿ ಆಮೇಲೆ ಈ ಈ ಜೂಜ ಆಡ್ತಾರಲ್ಲ ಇವರ ಇವರಷ್ಟು ಜೂಜಾಡೋಕ್ಕೆ ಪ್ರಚೋದನೆ ಮಾಡ್ತಾರಲ್ಲ ಅವರೇನು ದೊಡ್ಡ ದೊಡ್ಡ ಪುಟ್ಟರು ಹಾಗಾಗಿ ಈ ಜೂಜು ಅನ್ನೋದು ಅವತ್ತು ಮಹಾಭಾರತ ನಡೀತು ಇವತ್ತು ದೇಶ ದೇಶನ ಮುಳುಗಿ ಮುಳುಗಿ ಹೋಗೋಂಥ ಪರಿಸ್ಥಿತಿ ತಂದಿದೆ ಹಂಗಾಗಿ ನಿಮ್ಮ ನಮಗೆ ಆ ಜೂಸ್ ಆರ್ಡರ್ ಕಂಡ್ರೆ ನನಗೂ ಆಗೋದಲ್ಲ ನಾನು ಯಾವಾಗಲೂ ಜ್ಯೂಸ ಜ್ಯೂಸು ಸರಿಯಾಗಿ ಕೊಡೋ ಬೇಕು ನಂಬ್ತಾನು ಯಾಕಂದ್ರೆ ಅವನು ನಾನ್ನೂರು ರೂಪಾಯಿ ನಾಲ್ಕು ಕ್ವಾಟ್ರ್ ಅಡ್ಡ ಅಡ್ಡ್ಮಕ್ಕಂತ ಈ ಜ್ಯೂಸ್ ಐತಲ್ಲ ಇಡೀ ಮನೆ ಮಟನ್ನ ದುಪ್ಪ ಇಡ್ತ ಹಂಗಾಗಿ ಐ ಎಮ್ ಹೇಳ್ದ ಜ್ಯೂಸು ಕೋರ್ರನ್ನ ಹಂಗಾಗಿ ನಾನು ಜ್ಯೂಸು ಕೋರ ವಿರುದ್ಧ ಮತ್ತು ಹೆಣ್ಣು ನಿಂದಕ್ಕರೆ ವಿರುದ್ಧ ಯಾವಾಗಲೂ ಆಮೇಲೆ ಸಸ್ಯ ಸಂರಕ್ಷಣೆ ನನ್ನ ತೋಟದಲ್ಲಿ ಅದನ್ನು ಒಂದು ಮರ ಬಿದ್ದತಿ ಅಂದ್ರೂ ನನಗೆ ಶಂಕತಿ ಅಕಸ್ಮಾತ್ ಅದಕ್ಕೆ ರೋಗ ಬಂದದ್ದು ಕಡಿಬೇಕು ಅಂದ್ರೂ ನನಗೆ ಶಂಕತಿ ನಾನು ಅದರಲ್ಲಿ ಆಳುಗಳ ಕಡಿಬೇಕು ಆಧಿಸಿ ಅವರಿಂದ ದೂರ ಹೋಗ್ಬಿಡ್ತಾನೆ ಅಂತ ಪರಿಸ್ಥಿತಿ ಒಳಗೂ ನಾನು ನಿಮ್ಮ ನಿಮ್ಮ ವಿಚಾರಧಾರಿ ನೋಡಿ ನನಗೆ ಖುಷಿಯಾಗಿದೆ ಹಾಗಾಗಿ ನೀವು ಆ ವಿಚಾರಧಾರಿ ವಿಚಾರಧಾರಿ ಪ್ರಕಾರನೇ ನಮಗೆ ಮನಸ್ಸು ಬಹಳ ಖುಷಿಯಾಗಿರೋದ್ರಿಂದ ಅವು ದಯಮಾಡಿ ದಯಮಾಡಿ ನಿಮ್ಮ ಈ ಸಾಧನೆ ಕೆಲಸವನ್ನು ಯಾರು ಈ ಒಂದು ಒಬ್ಬರು ಇಬ್ಬರು ಅದಕ್ಕೆ ಅಡಚಣೆ ಮಾಡಿದಾರ ಅಥವಾ ಸಂಘಟನೆಗಳು ಅಡಚಣೆ ಮಾಡಿದವ ಅಂತಂದು ಅದು ನಿಲ್ಲಿಸೋದು ಬೇಡ ದಯಮಾಡಿ ನಿಮ್ಮ ಈ ಇದಕ್ಕೆ ನಮ್ಮದು ಪಾಷೆಯಾಗಿದ್ದು ಸಹ ನನ್ನ ನಿಮಗೆ ಬ ನನ್ನ ಬಲವನ್ನು ಕೊಡಬಲ್ಲೆ ದಯಮಾಡಿ ನೀವು ಅದರಿಂದ ಯಾವುದನ್ನು ಮನಸ್ಸಿಗೆ ತಿಳ್ದಂಗೆ ಹಿಂದೂ ಇದಕ್ಕೆ ಹಿಂದಕ್ಕೆ ಸರಿಯಬೇಡಿ ದಯಮಾಡಿ ಕೇಳ್ಕೊಳ್ತೇನೆ ನಾನು ನಿಮಗೆ ಆ ದೇವ ದೇವರಲ್ಲ ಆ ಜ್ಞಾನ ಜ್ಞಾನ ದೇವಿಗೆ ನಿಮ್ಮಲ್ಲಿ ಜ್ಞಾನ ದೇವತೆ ಅದಾಳ ಆ ಜ್ಞಾನ ದೇವತೆ ನಿಮ್ಮದಲ್ಲದು ನೀವು ಶ್ರಮ ಪಟ್ಟದಕ್ಕೆ ಅವಳು ನಿಮ್ಮ ಹತ್ರ ಬಂದಾಳ ನಿಮ್ಮ ಶ್ರಮಕ್ಕೆ ಆ ಜ್ಞಾನ ದೇವತೆ ಹೊಲಿದು ಬಂದಾಳ ಅಂತ ಭಾವಿಸ್ತಾ ನಾನು ನಿಮಗೆ ಅಭಿನಂದನಿಸ್ತಾ ಸಲ್ಲಿಸ್ತೇನೆ ನಿಮ್ಮ ನಾನು ನಿಮಗೆ ಫ್ಯಾನ್ ಅಂತ ಹೇಳ್ದೆ ಯಾಕಂದರೆ ನಿಮ್ಮ ಜ್ಞಾನಕ್ಕೆ ನನ್ನ ನಾನು ಫ್ಯಾನ್ ಹೊರತು ನಿಮಗೆ ನಾನು ಫ್ಯಾನ್ ಅಲ್ಲ ಹಾಗಾಗಿ ನಾನು ವ್ಯಕ್ತಿಗೆ ವ್ಯಕ್ತಿಗಳನ್ನು ಪೂಜಿಸೋಕೆ ಹೋಗೋಲ್ಲ ವ್ಯಕ್ತಿಗಳ ಅಲ್ಲಿ ಅಡಗಿರೋ ಜ್ಞಾನವನ್ನು ಪೂಜಿಸುತ್ತೇನೆ ದಯಮಾಡಿ ನಿಮ್ಮ ಮೂರ್ಖನ ಮಾತುಗಳು ತಮ್ಮ ಏನು ಬ ಬರೆದಿದ್ದೀರೋ ಅವನಷ್ಟು ನನಗೆ ಕಳಿಸ್ಕೊಡ್ಬೇಕಾಗಿ ವಿನಂತಿ ಆಮೇಲೆ ಲೋಕ ಭಿನ್ನೋಭಿರುಚಿ ಎಲ್ಲರೂ ನಮ್ಮ ಒಂದೇ ಥರ ಇರೋದಿಲ್ಲ ಸರ್ ಹಂಗಾಗಿ ಒಬ್ಬೊಬ್ಬರು ಭಾವನೆಗಳು ಬಡ್ಡಿ ವ್ಯವಹಾರ ಮಾಡೋಕ್ಕೂ ಆಸೆ ಇರ್ತೈತಿ ಒಬ್ಬೊಬ್ಬರು ಬ್ಯಾಡಪ್ಪನ ಬಡ್ಡಿ ಅನ್ನೋದು ಆಸೆ ಇರ್ತೈತಿ ಒಬ್ಬರು ಗಳಿಸಿದ್ದ ಸಾಕು ಇನ್ನೂ ಹೆಚ್ಚಿ ನಾನು ನನ್ನ ಗಳಿಕೆಯಲ್ಲಿ ಒಂದು ಪಾಲನ ದಾನ ಧರ್ಮ ಮಾಡೋಕ್ಕೂ ಆಸೆ ಇರ್ತದೆ ಅದರಲ್ಲಿ ನಾನು ಆ ಭಕ್ತಿ ನನಗೆ ಒಂದು ಇವತ್ತಿಗೆ ನಾನು ಒಂದು ರೂಪಾಯಿ ಸಾಲ ಮಾಡಿದೆ ಮಾಡಿದ್ರು ಅದು ಸೊಸೈಟಿ ಸಾಲ ಅಂತದ್ದು ಮಾಡ್ಕೊಂಡಿದ್ದು ಅದನ್ನು ಅಷ್ಟು ಕ್ಲಿಯರ್ ಅಪ್ ಮಾಡಿ ಇವತ್ತಿಗೂ ನಾವು ಸಾಲಕಾರ ಆಗಿಲ್ಲ ಅವತ್ತಿನಿಂದ ಇವತ್ತಿನವರೆಗೂ ನಾನು ಸಾಲಕಾರ ಸಾಲ ಯಾಕೆ ತಗೊಂಡೆ ಅಂತಂದರೆ ಆ ಜಮೀನಿನ ಮೇಲೆ ಒಂದು ಇದು ಇರಲಿ ಅಂತಂದ್ರೆ ಸಾಲ ಇರಬೇಕು ಅಂತಂದು ಕೆಲವರು ಹೇಳಿದ್ರು ಹಾಗಾಗಿ ಸಾಲ ತಗೊಂಡ್ರೂ ಅದು ನನಗೆ ಯೂಸ್ ಆಗಲಿಲ್ಲ ಯಾಕಂದ್ರೆ ನನ್ನ ಹತ್ರ ಬೇಕಾದ ದುಡ್ಡಿತ್ತು ಹಂಗಾಗಿ ಇವತ್ತಿಗೂ ನಾನು ಒಂದು ರೂಪಾಯಿನೂ ಸಾಲ ಬೇಕು ಅಂತ ಮಾಡಿಲ್ಲ ಅದು ಅದು ಯಾರ್ದೋ ಒಂದು ಇದು ಹೇಳಿಕೆ ಮಾಜಿ ಮಾಡಿ ಮಾಡಿದ್ರು ಅದನ್ನು ನಾನು ಉಪಯೋಗಿಸಲಿಲ್ಲ ಅದನ್ನೇ ಇನ್ನೊಬ್ಬರಿಗೆ ಸೊಸೈಟಿ ಸಾಲ ಕಟ್ಟಕ್ಕೆ ಅವರಿಗೆ ಆ ಹೆಲ್ಪ್ ಮಾಡೇನೆ ಹೊರತು ನಾನು ಸಾಲ ವಿಚಾರಕ್ಕೆ ಇಲ್ಲ ಆಮೇಲೆ ಹೆಣ್ಮಕ್ಳು ವಿಚಾರಕ್ಕೆ ನಮ್ಮ ಅಕ್ಕ ತಂಗಿಯರು ನಮ್ಮ ಅಕ್ಕ ತಂಗಿ ನನ್ನ ನಮ್ಮ ಅಕ್ಕ ಹೆಚ್ಚಿ ಹಂಡ ನನ್ನ ಸಣ್ಣಕ್ಕಿದ್ದಾಗ ಓಡಬೇಕಾದ್ರೆ ನನ್ನ ಮೂಗಿನಾಗೆ ಹಂಕಿದ ಸಿಂಬಳದಿಂದ ಅದಕ್ಕೆ ರಟ್ಟಿ ಮಾಲಿನ ಜಂಪರು ಇದು ಕಾಕಿ ಬಟ್ಟೆ ಆಗಿರೋ ಸರ್ ಆ ಥರ ರಟ್ಟು ಹಿಡಿದಿರೋದು ಆ ಅಭಿಮಾನ ಇವತ್ತು ನಮ್ಮ ಅಕ್ಕ ತಂಗಿಯರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ತೆಂಗ್ ಹೆಣ್ಣು ಹೆಣ್ಣು ಎಷ್ಟೊಂದು ಎಷ್ಟೊಂದು ಸಹಿಸ್ತಾಳೆ ನೋಡಿ ಸಣ್ಣ ತನ್ನ ತಮ್ಮಗಳ ಮೇಲೆ ಎಷ್ಟು ಅಕ್ಕ ರೇಟ್ ಇಟ್ಕೊಂಡಿರ್ತಾಳೆ ಅಂತ ಹೆಣ್ಣು ಹೆಣ್ಣನ್ನು ದೂಷಿಸುವರು ದೂಷಿಸುವರಿಗೆ ನನ್ನ ನನ್ನ ಎಳಗಾಲಿಂದ ಈ ಎಕಳ ಅವರು ಸಮ ಹೊರತು ಅವರು ಪೂಜನೀಯ ಅಲ್ಲ ಅವರು ಹೆಣ್ಣನ್ನು ದೇಶಕರು ಹೆಣ್ಣು ನಿಂದಕರು ಇವರಿಗೆ ನನ್ನ ಧಿಕ್ಕಾರ ಇದೆ ಆಮೇಲೆ ಮರ ಗಿಡ ಪೋಷಣೆ ಮಾಡಲ ಮಾಡ ಮಾಡಿದ್ರಿಗೆ ಮಾಡಿ ಮಾಡೋಕ್ಕೆ ಸಾಧ್ಯ ಇದು ಮಾಡಲಿಲ್ಲ ಮಾಡಲ ಮಾಡಲಾರ್ದವರು ಆಮೇಲೆ ನೀವು ಹೇಳ್ದಂಗೆ ಆ ವಿಚಾರದಾಗೂ ನಮಗೆ ಮಾಡುವಂಥ ಮಾಡಿದವರು ಮರ ಸಂರಕ್ಷಣೆ ಮಾಡಿದಂಥ ಮರಗಳನ್ನು ಕಡಿಯುವವರಿಗೂ ನನ್ನ ಧಿಕ್ಕಾರ ಇದೆ ಆಮೇಲೆ ಹೆಣ್ಣು ನಿಂದಕರಿಗೆ ನನ್ನ ಧಿಕ್ಕಾರವಿದೆ ಆಮೇಲೆ ಈ ಜೂಜಾಟ ಮಾಡ್ತಕ್ಕಂಥ ಜೂ ಪ್ರಚೋದನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೂ ನನ್ನದು ಧಿಕ್ಕಾರ ಇದೆ ಇದು ಇಷ್ಟ ಮೇಲೆ ನಾನು ಇನ್ನು ಎಟ್ಟಿ ಹೇಳಕ್ಕೆ ಯಾಕಂದ್ರೆ ನನಗೆ ವಾಯು ಆಗಿರೋದ್ರಿಂದ ನನ್ನ ಮಾತಾಡಲಿಕ್ಕೆ ಉಸಿರು ಕಟ್ತಾ ಇದೆ ದಯಮಾಡಿ ನನಗೆ ನೀವು ಒಂದು ಸಲಹೆಯನ್ನು ಸಲಹೆ ಮುಖಾಂತರ ನನಗೆ ಒಂದು ಸಲಹೆ ಕೊಡಿ ಅಂತ ತಿಳ್ ಭಾವಿಸುತ್ತಾ ನಾನು ಇತ್ತಾಗ ಹುಡುಗನಲ್ಲ ಅಥವಾ ಮುದುಕನಲ್ಲ ಅರವತ್ತೈದು ವರ್ಷ ಆ ಮಧ್ಯದಲ್ಲಿ ನಿಂತ್ಕೊಂಡ ಅರವತ್ತಕ್ಕ ಅರ ಅರಳು ಮರಳು ಅಂತಾರೆ ಆದರೆ ನಾನು ಮತ್ತೆ ಅರಳು ಆಗ್ಬೇಕು ಆ ರೀತಿ ನಿಮ್ಮ ಪುಸ್ತಕಗಳನ್ನೆಲ್ಲ ಓದಿ ನಾನು ಮತ್ತೆ ಅಳುತ್ತೆ ನಿನ್ನ ಬಾ ಬಾ ನನಗೆ ಆತ್ಮಸ್ಥೈರ್ಯ ಇದೆ ಹಾಗಾಗಿ ನಿಮ್ಮ ಪುಸ್ತಕಗಳನ್ನು ನಾನು ಕೊಂಡ್ಕೊಳ್ಳಕ್ಕೆ ತಯಾರಿದ್ದೀನಿ ತಾವು ಕಳ್ಸಿಕೊಳ್ಳಿ ಅಂತ ಹೇಳ್ದ ತಮಗೊಂದು ತಮಗೊಂದು ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೀನಿ ಅವರ ದಯಮಾಡಿ ನನಗೆ ಈ ಲಾಕ್ಡೌನ್ ಟೈಮ್ನಲ್ಲಿ ಆದಷ್ಟು ಪುಸ್ತಕಗಳು ಹೋಗೋದಕ್ಕೂ ಟೈಮ್ ಟೈಮಿನ ನನಗೆ ಪಾಶೆ ಬರ್ತಿ ನಾನು ಮನೆಗೆ ಇರ್ತೇನೆ ನನ್ನ ತೋಟದ ವ್ಯವಹಾರಗಳೆಲ್ಲ ನನ್ನ ಶ್ರೀಮತಿ ಅವರು ನೋಡ್ಕೊಂಡು ಹೋಗ್ತಾರೆ ಹಾಗಾಗಿ ನನಗೆ ಟೈಮ್ ಕಳೆಯೋದು ಕಷ್ಟ ಆಮೇಲೆ ನಾನು ಪುಸ್ತಕ ಪ್ರೇಮಿ ಪುಸ್ತಕ ಓದ ಓದದೇ ಇದ್ದರೆ ನನಗೆ ನಿದ್ದೆ ಬರ್ತಿದ್ದಿಲ್ಲ ನಾನು ಅವಾಗ ರಾತ್ರಿ ಹೊಲಕ್ಕೆ ಹೋದರೂ ಸಹ ಒಂದು ಲಾಟ್ರಿ ಹಚ್ಕೊಂಡು ಲಾಟಿನ ಹಚ್ಕೊಂಡು ಹೋಗಿ ಆ ಲಾಟಿನ ಬೆಳಕಿನಲ್ಲಿ ಒಂದು ಪುಸ್ತಕನಾರ ಓದ್ತಿದ್ದೆ ದನ ಕಾಯಕ್ಕೆ ಹೋದಾಗ ಅಷ್ಟನ್ನು ಎತ್ತು ಎತ್ತು ಎತ್ತುಗಳು ಮೆಸಾಕೆ ಓದ್ರು ಅಷ್ಟೇ ನಾನು ಪುಸ್ತಕ ತಗೊಂಡು ಹೋಗ್ತಿದ್ದೆ ಜೊತೆಗೆ ನನ್ನ ಪುಸ್ತಕ ಬೇಕೇ ಬೇಕಿತ್ತು ಯಾಕೆ ಅಂದರೆ ಅದರಲ್ಲಿರೋ ಅದರಲ್ಲಿ ಹೋಗಿಬಿಟ್ಟು ಮುಳುಗಿಬಿಡ್ತಿದ್ದೆ ನಾನು ವಂಶ ವೃಕ್ಷ ಅಂತೂ ವಂಶ ವೃಕ್ಷ ಅನ್ನೋ ಪುಸ್ತಕ ನಮ್ಮ ಅಕ್ಕ ಮನೆಲ್ಲ ಸಿಕ್ತು ಕಳ್ಸಕ್ಕೆ ಹೋದಾಗ ಅವತ್ತು ಬ್ಯಾ ಸಾಯಂಕಾಲ ಹಿಡ್ಕೊಂಡು ಕೂತ್ಕೊಂಡ್ರೆ ಬೇಡ ಕರೆವರೆ ಅರತೆ ವಂಶ ವಂಶ ವೃಕ್ಷ ನಾನು ಓದಿ ಮುಗಿಸಿ ಮುಗಿಸಿದೆ ಮುಗಿಸಿದೆ ಆವಾಗ ನನಗೆ ಹೆಚ್ಚು ಕಡಿಮೆ ಒಂದು ಹದಿನೆಂಟು ವರ್ಷ ಇರ್ಬೋದು ಅವಾಗ ನಾನು ಪುಸ್ತಕಗಳು ಓದಿದೆ ಬೆಳ್ಳಿ ನಂಬಿಕೆಯಿಂದ ಅವರು ಅಷ್ಟೇ ಅವ್ರ ಪುಸ್ತಕಗಳು ಭಾಳ ಚೆನ್ನಾಗಿ ಮೂಡಿ ಬಂದಿದ್ವು ಅವಲ್ಲ ಈಗ ನೆನಪು ನೆನಪಿನಲ್ಲಿ ಅಷ್ಟು ಉಳಿದಿಲ್ಲ ಹಾಗಾಗಿ ದಯಮಾಡಿ ನನಗೆ ತಮ್ಮ ರಕ್ಷಕ ವೃಕ್ಷರಕ್ಷಕರೊಳಗೆ ವಯಸ್ಸಾಗೈತಿ ಅಂತ ಇವನಿಗೆ ಅಂತ ಬಿಡಬಾಡ್ರಿ ನನ್ನನ್ನು ನಿಮ್ಮ ಒಬ್ಬ ಸದಸ್ಯನಾಗಿ ಮಾಡಿಕೊಡ್ರಿ ಅಂತ ದಯಮಾಡಿ ಕೇಳ್ಕೊಳ್ತೇನೆ ಜೈ ಇನ್ ಜೈ ರಕ್ಷಕ ಅವರ ಹತ್ರ